ನಮಸ್ಕಾರ ಇಂದು ತಾಜಾ ಸಸ್ಯಹಾರಿ ದಿನ ಎಲ್ಲರಿಗೂ ಶುಭಾಶಯಗಳು ತಾಜಾ ಎನ್ನುವುದೇ ಒಂದು ಇವತ್ತು ಪ್ರಶ್ನಾರ್ಹ ಚಿಹ್ನೆಯಾಗಿದೆ ಯಾಕೆಂದರೆ ಇವತ್ತು ಎಷ್ಟೊಂದು ಕಲಬರಕೆ ಕಲುಷಿತ ಆಹಾರಗಳನ್ನು ನಾವು ಸೇವಿಸ್ತಾ ಇದ್ದೇವೆ ಅಂತ ಹೇಳಿದರೆ ಮನುಷ್ಯನಿಗೆ ದುಡ್ಡೇ ದೊಡ್ಡಪ್ಪ ಅಂತ ಆಗಿರೋದ್ರಿಂದಾಗಿ ತರಕಾರಿ ಇರ್ಬೋದು ದವಸ ಧಾನ್ಯಗಳು ಇರ್ಬೋದು ಎಣ್ಣೆಕಾಳು ಎಲ್ಲವೂ ರಾಸಾಯನಿಕ ಯುಕ್ತವಾಗಿದೆ ಅದನ್ನು ಸಂರಕ್ಷಣೆಗಾಗಿ ಬಹಳಷ್ಟು ಕೀಟನಾಶಕಗಳನ್ನು ಬಳಸುತ್ತಾರೆ ತಾಜಾತನ ಉಳಿಸಲಿಕ್ಕಾಗಿ ಕೀಟನಾಶಕಗಳನ್ನು ಬಳಸ್ತಾ ಇರೋದ್ರಿಂದಾಗಿ ಇವತ್ತು ತಾಜಾ ಅಥವಾ ಸುರಕ್ಷಿತ ಆಹಾರ ಎನ್ನುವಂಥದ್ದು ಒಂದು ಪ್ರಶ್ನಾರ್ಹ ಚಿಹ್ನೆಯಾಗಿ ಉಳಿದಿದೆ ನಮಗೆ ನೈಸರ್ಗಿಕವಾಗಿ ದೊರೆಯುವಂಥದ್ದು ಮಾತ್ರ ಇವತ್ತು ತಾಜಾವಾಗಿದೆ ಅಂತ ಹೇಳಬಹುದೇನೋ ಆದರೆ ಬೆಳೆದ ತರಕಾರಿಗಳು ಇವತ್ತು ಎಷ್ಟೋ ಕಡೆಯಲ್ಲಿ ಆರ್ಗ್ಯಾನಿಕ್ ಅಂತ ಬೋರ್ಡ್ ಮಾತ್ರ ಇರ್ತದೆ ಹೊರತು ಅದರಲ್ಲಿಯೂ ಸ್ವಲ್ಪ ಕಲಬೆರಕೆ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಶುದ್ಧ ಆಹಾರ ಹಾಗೂ ಶುದ್ಧ ನೀರು ಶುದ್ಧ ಗಾಳಿ ಇದನ್ನು ಇದು ನಮ್ಮೆಲ್ಲರ ಹಕ್ಕಾಗಿದೆ ಇದನ್ನು ಒದಗಿಸುವಂಥದ್ದು ಸರ್ಕಾರದ ಕರ್ತವ್ಯ ಆಗಿದೆ ಇವತ್ತು ಈ ಕಲಬೆರಕೆಯಿಂದಾಗಿ ಆಹಾರದಲ್ಲಿ ವಿಷಗಳು ಸೇರಿರುವುದರಿಂದ ಕ್ಯಾನ್ಸರ್ಗೆ ನಾವು ಹೆಚ್ಚೆಚ್ಚು ಬಲಿಯಾಗ್ತಾ ಇರೋದರಿಂದ ನಾವು ತಾಜಾ ತರಕಾರಿಗಳನ್ನು ತಿನ್ನುವಂಥದ್ದು ಬಹಳ ಅಗತ್ಯವಾಗಿದೆ ಪ್ರತಿಯೊಬ್ಬರೂ ತಮ್ಮ ಮನೆಗಳಲ್ಲಿ ತಮ್ಮ ನಿತ್ಯದ ಅಗತ್ಯಗಳಿಗೋಸ್ಕರ ಒಂದು ಕೈತೋಟವನ್ನು ಮಾಡುವ ಹವ್ಯಾಸವನ್ನು ಬೆಳೆಸಿಕೊಳ್ಬೇಕಾದ ಅನಿವಾರ್ಯತೆ ಇದೆ ಆ ಒಂದು ಸಂಕಲ್ಪವನ್ನು ಇಂದಿನ ದಿನ ನಾವು ಮಾಡಿಕೊಳ್ಳೋಣ ಟೆರೇಸ್ನಲ್ಲಿ ಆಗಿರಲಿ ಮನೆ ಮುಂದೆ ಆಗಲಿ ಮನೆ ಹಿಂದುಗಡೆ ಆಗಲಿ ಒಂದು ಕೈತೋಟ ನಮ್ಮದಾಗಲಿ ಶುಭಾಶಯ